आत्मीय विद्यार्थिगळे ರಾಜ್ಯಶಾಸ್ತ್ರದ ಆನ್ಲೈನ್ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಾವು ಜಾನ್ ಎಸ್ಕಿನ್ನ ಏಕತಾ ಪರಮಾಧಿಕಾರ ಸಿದ್ಧಾಂತವನ್ನು ಅಧ್ಯಯನವನ್ನು ಮಾಡಿದ್ವಿ. ಇಂದಿನ ಕ್ಲಾಸಲ್ಲಿ ನಾವು ಬಹುತ್ವ ಸಿದ್ಧಾಂತ ಅಥವಾ ಪರಮಾಧಿಕಾರದ ಕುರಿತಾಗಿ ಇರತಕ್ಕಂತಹ ಬಹುತ್ವ ಸಿದ್ಧಾಂತದ ಬಗ್ಗೆ ನಾವು ಇಂದಿನ ಕ್ಲಾಸಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ಇದನ್ನು ನಾವು ಪರಮಾಧಿಕಾರ ಬಹುತ್ವ ಸಿದ್ಧಾಂತ ಅಥವಾ ಅನೇಕತಾವಾದ ಅಂತ ಕೂಡ ಇದನ್ನ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಇದನ್ನ ಪ್ಲುರಲಿಸಂ ಅಂತ ಕೂಡ ಹೇಳ್ತೀವಿ. ಸಾಮಾಜಿಕ ಸಭೆಗೆ ಪ್ಲುರಲಿಸಂ ಅಂತ ಇದನ್ನ ಹೇಳಿ. ಈ ಸಿದ್ಧಾಂತದ ಒಂದು ಬೆಳವಣಿಗೆಗೆ ಕಾರಣಗಳೇನು, ಈ ಸಿದ್ಧಾಂತ ಯಾಕಾಗಿ ಬೆಳೆದು ಬಂತು ಅನ್ನೋದ್ರ ಬಗ್ಗೆ ಮೊದಲಿಗೆ ನಾವು ಆ ಸಿದ್ಧಾಂತವನ್ನ ಅಧ್ಯಯನವನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ನಾವೇನ್ ಮಾಡೋಣ, ಮೊದಲು ಈ ಸಿದ್ಧಾಂತ ಅನ್ನೋದು ಯಾಕಾಗಿ ಬೆಳೆದು ಬಂತು, ಏನ್ ಕಾರಣಗಳಿದಾವೆ ಅದರ ಬಗ್ಗೆ ನಾವು ಅಧ್ಯಯನ ಮಾಡಿದ ನಂತರ ನಾವು ಆ ಸಿದ್ಧಾಂತದ ಬಗ್ಗೆ ಸಿದ್ಧಾಂತದ ಒಂದು ವಿವರಣೆಯನ್ನ ನೋಡ್ತಾ ಹೋಗೋಣ. ಈ ಸಿದ್ಧಾಂತದ ಬೆಳವಣಿಗೆಗೆ ನಾವು ಏನೆಲ್ಲ ಕಾರಣಗಳಿದ್ದಾವೆ ಅನ್ನೋದನ್ನು ನೋಡಿದಾಗ, ಒಂದು ರಾಜ್ಯದ ಕಾರ್ಯಕ್ಷೇತ್ರದ ವಿಸ್ತರಣೆಯಾಯಿತು. ಇನ್ನೊಂದು ವೈಜ್ಞಾನಿಕ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಆಗಿರ್ತಕ್ಕಂತಹ ಪ್ರಗತಿ ಅಥವಾ ಬೆಳವಣಿಗೆ ಅಥವಾ ವಿಕಾಸ ಅಂತ ಹೇಳ್ತೀವಿ. ಇನ್ನು ಮೂರನೇ ಬಂದು ಸಂಘ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದಿದ್ದವು ಅಂತ. ಈ ಮೂರು ಸಂಗತಿಗಳ ಜೊತೆಗೆ ಇನ್ನೊಂದು ಸಂಗತಿ ಅದು ಬರುತ್ತೆ, ಅದನ್ನ ಕಾಸಲ್ಲಿ ಅದನ್ನ ಹೇಳ್ತಾ ಅದನ್ನು ಕೂಡ ಕಂಟಿನ್ಯೂ ಆಗಿ ಮಾಡ್ತಾ ಹೋಗೋಣ. ಮೊದಲಿಗೆ ಈ ಸಿದ್ಧಾಂತ ಹೇಗಾಗಿ ಬಂತು ಅಂತ ಬಂದಾಗ, ಒಂದು ಪ್ರವೇಶವಾಗಿ ನಾವು ಏನನ್ನು ನೋಡಬಹುದು ಅಂತ ಬಂದಾಗ, ಪ್ರಾಚೀನ ಗ್ರೀಕ್ ನ ಒಂದು ರಾಜಕೀಯದಿಂದ ಹಿಡಿದು ಪ್ರಾಚೀನ ಗ್ರೀಕ್ ನ ರಾಜ್ಯಶಾಸ್ತ್ರಗಳಿಂದ ಹಿಡಿದು ಆಧುನಿಕ ಕಾಲದವರೆಗೂ ಅಂದ್ರೆ ಪ್ರಸ್ತುತವಾಗಿರ್ತಕ್ಕಂತಹ ಇಲ್ಲಿಯವರೆಗೂ ನಾವು ಪರಮಾಧಿಕಾರವನ್ನ ತಾತ್ವಿಕ ಐತಿಹಾಸಿಕ ಮತ್ತು ಕಾನೂನುಗಳ ಹಿನ್ನೆಲೆಯಲ್ಲಿ ನಾವು ಅದನ್ನ ಅಧ್ಯಯನವನ್ನ ಮಾಡ್ತಾ ಬಂದಿದ್ವಿ. ಆ ಅಧ್ಯಯನದಲ್ಲಿ ಸಂಪ್ರದಾಯವಾದಿಗಳು ಹೇಳಿದರೆ ಪರಮಾಧಿಕಾರ ಅನ್ನೋದೊಂದು ನಿರಂಕುಶವಾದದ್ದು, ಅಪರಿಮಿತವಾದದ್ದು, ಅದು ಅವರ್ಗೀಯ ಅವಿಭಾಜ್ಯವಾದದ್ದು ಅಂತ ಹೇಳಿ ಅದನ್ನ ಹೇಳ್ತಾ ಬಂದರು. ಅಂದ್ರೆ ಈ ಸಂಪ್ರದಾಯವಾದಿಗಳು ಏನ್ ಮಾಡಿದ್ರು, ಈ ಪರಮಾಧಿಕಾರವನ್ನ ನಿರಂಕುಶವಾದದ್ದು, ಅದನ್ನ ಯಾರು ಪ್ರಶ್ನೆಯನ್ನ ಮಾಡುವಂತಿಲ್ಲ, ಅವಿಭಾಜ್ಯವಾದದ್ದು ಅಂದ್ರೆ ಯಾರು ಅದನ್ನ ಹಂಚುವ ಅಥವಾ ಡಿವೈಡ್ ಡಿವೈಡ್ ಆಗಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಮತ್ತು ಅವರ್ಗೀಯ ಅದನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾಯಿಸಲಿಕ್ಕೆ ಅಥವಾ ಒಬ್ಬ ವ್ಯಕ್ತಿ ಮತ್ತೊಬ್ಬಗೆ ಅದನ್ನ ವರ್ಗಾಯಿಸಲಿಕ್ಕೆ ಬರೋದೇ ಇಲ್ಲ, ಒಂದು ವೇಳೆ ಆ ರೀತಿ ಮಾಡೋದಾದ್ರೆ ಅದನ್ನ ನಾಶ ಮಾಡಿದಂತೆ ಅಂತೇಳಿ ಅವರು ವಾದವನ್ನ ಮಂಡಿಸಬಹುದು. ಈ ಏಕತಾ ಪರಮಾಧಿಕಾರದ ಸಿದ್ಧಾಂತಕ್ಕೆ ಪ್ರತಿಸ್ಪರ್ಧಿಯಾಗಿ ಈ ಸಿದ್ಧಾಂತ ಅಂತದ್ದು ಮೂಡಿಬಂತು. ಏಕತಾ ಪರಮಾಧಿಕಾರ ಜಾನ್ ಆಸ್ಟಿನ್ ಸಿದ್ಧಾಂತವನ್ನ ಖಂಡಿಸುವುದಕ್ಕಾಗಿನೇ ಈ ಸಿದ್ಧಾಂತ ಅಥವಾ ಏಕತಾ ಪರಮಾಧಿಕಾರ ಏಕತತ್ವ ಅಥವಾ ಏಕತಾ ಪರಮಾಧಿಕಾರ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಈ ಸಿದ್ಧಾಂತ ಅಂತದ್ದು ಬೆಳೆದು ಬಂತು ಅಂತ. ಹಾಗಾದ್ರೆ ಈ ಏಕತಾ ಪರಮಾಧಿಕಾರ ಸಿದ್ಧಾಂತ ಏನ್ ಹೇಳುತ್ತೆ ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡ್ತಾ ಬಂದಿದ್ವಿ. ಒಂದ್ ಸ್ವಲ್ಪ ರಿಪೀಟ್ ಸ್ವಲ್ಪ ರಿಪೀಟ್ ಆಗಿ ನೋಡ್ತಾ ಹೋಗೋಣ. ಏನ್ ಹೇಳುತ್ತೆ ಅಂದ್ರೆ, ಏಕತಾ ಪರಮಾಧಿಕಾರ ಅನ್ನೋದೊಂದು ಅದು ರಾಜ್ಯ ಹೊಂದಿರುವಂತಹ ಒಂದು ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಅಧಿಕಾರವಾಗಿದೆ. ಆ ಅಧಿಕಾರವನ್ನ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪುಗಳ ಕೈಯಲ್ಲಿರುತ್ತೆ, ಅವನು ಹೊರಡಿಸುವಂತಹ ಆಜ್ಞೆಯೇ ಕಾನೂನಿನ ಮೂಲವಾಗಿರುತ್ತೆ ಅಂತ ಹೇಳಿದ್ರೆ, ಜೊತೆಗೆ ಇನ್ನು ಆ ರಾಜ್ಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಎಲ್ಲಾ ನಾಗರಿಕರ ಮತ್ತು ಎಲ್ಲಾ ಸಂಘ ಸಂಸ್ಥೆಗಳ ಮೇಲೆ ಚಲಾಯಿಸಲ್ಪಡುವ ಅಂತಿಮವಾದಂತಹ ಅಧಿಕಾರ, ಅಂತಿಮವಾದಂತಹ ಅಧಿಕಾರವಾಗಿದ್ದು ಈ ಅಧಿಕಾರದ ವಿರುದ್ಧವಾಗಿ ಯಾರೂ ಪ್ರಶ್ನಿಸುವಂತಿಲ್ಲ, ಆ ಅಧಿಕಾರದ ವಿರುದ್ಧವಾಗಿ ಯಾರೂ ಪ್ರತಿಭಟಿಸುವಂತೆಯೂ ಇಲ್ಲ ಅಂತೇಳಿ. ಹಾಗಾಗಿ ಎಲ್ಲಾ ಸಂಘ ಸಂಸ್ಥೆಗಳಾಗ್ಲಿ ಅಥವಾ ಎಲ್ಲಾ ಪ್ರಜೆಗಳಾಗ್ಲಿ ಈ ಪರಮಾಧಿಕಾರದ ವ್ಯಾಪ್ತಿಗೆ ಒಳಪಡುತ್ತಾರೆ ಅಂತೇಳಿ ಇದನ್ನ ಅಂದ್ರೆ, ಜೊತೆಗೆ ಅವುಗಳ ಉಳಿವು ಅಂದ್ರೆ ಆ ರಾಜ್ಯದ ನಾಗರಿಕರ ಉಳಿವು ಅಳಿವು ಉಳಿವು ಆ ರಾಜ್ಯದ ಸಂಘ ಸಂಸ್ಥೆಗಳ ಅಳಿವು ಉಳಿವು ಕೂಡ ರಾಜ್ಯದ ಇಚ್ಛೆಯ ಮೇರೆಗೆ ಹೇಳುತ್ತೆ, ರಾಜ್ಯದ ಇಚ್ಛೆಯನ್ನೇ ಅವಲಂಬಿಸಿರುತ್ತೆ ಅಂತದ್ದು ಈ ಪರಮಾಧಿಕಾರ ಏಕತಾ ಪರಮಾಧಿಕಾರದ ಒಂದು ತತ್ವ ಆಗಿತ್ತು, ಒಂದು ಸಿದ್ಧಾಂತವಾಗಿತ್ತು. ಈ ಸಿದ್ಧಾಂತವನ್ನ ಖಂಡಿಸುವುದಕ್ಕಾಗಿನೇ ಬಹುತ್ವವಾದಿಗಳು ತಮ್ಮ ಸಿದ್ಧಾಂತವನ್ನ ಮಂಡಿಸಿದ್ರು. ನಾವು ಬಹುತ್ವ ಪರಮಾಧಿಕಾರದ ಬಹುತ್ವ ಸಿದ್ಧಾಂತ ಅಥವಾ ಅನೇಕತಾವಾದ ಅಂತ ಹೇಳ್ತೀವಿ. ಈ ಸಿದ್ಧಾಂತವನ್ನ ಮಂಡಿಸಿದವರು ಯಾರಪ್ಪ ಅಂದ್ರೆ,
ಪ್ರಮುಖರಾದವರು ಹೆರಾಲ್ಡ್ ಜಿ ಲಾಸ್ಕಿ ಜೆಡಿಎಚ್ ಕುಲ್, ಅರ್ನೆಸ್ಟ್ ಬರ್ಕರ್, ಲಿನ್ಸೆ, ಮಿಸ್ ಫಾಲೆಟ್ ಮತ್ತು ಡಾಕ್ಟರ್ ಫಿಗೀಸ್ ಅಂತ ಹೇಳಿ ಡಾಕ್ಟರ್ ಫಿಗೀಸ್ ಅಂತವರು ಈ ಬಹುತ್ವವಾದವನ್ನ ಮತ್ತು ಬಲವಾಗಿ ಪ್ರತಿಪಾದಿಸಿದವರಲ್ಲಿ ಅತ್ಯಂತ ಪ್ರಮುಖರು ಅಂತ. ಸರ್, ಹಾಗಾದ್ರೆ ಈ ಬಹುತ್ವವಾದದ ಸಿದ್ಧಾಂತ ಪ್ರಮುಖವಾಗಿ ನಮಗೆ ಮೂಲವಾಗಿ ಎಲ್ಲಿ ನಮಗೆ ಕಂಡುಬರುತ್ತೆ, ಎಲ್ಲಿ ನಮಗೆ ಕೆಲವೊಂದು ಮೂಲ ನಮಗೆ ಸಿಗುತ್ತೆ, ಎಲ್ಲಿ ಈ ಬಹುತ್ವವಾದದ ಸಿದ್ಧಾಂತ ಬೀಜ ರೂಪದಲ್ಲಿ ನಮಗೆ ಕಂಡುಬರುತ್ತೆ ಅಂತ ಬಂದಾಗ, ಈ ಜರ್ಮನಿಯ ನ್ಯಾಯಶಾಸ್ತ್ರಜ್ಞ ಆದಂತಹ ವಾನ್ ಗಿಯರ್ಸನ್ ಅಂತೇಳಿ ಅನ್ನೋ ಅಂದ್ರೆ ಇನ್ನು 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಇದ್ದಂತಹ ಮತ್ತು 19ನೇ ಶತಮಾನದ ಆರಂಭದ ಭಾಗದಲ್ಲಿ ಇದ್ದಂತಹ 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಮತ್ತು 20ನೇ ಶತಮಾನದ ಆರಂಭದ ವರೆಗೂ ಅಂದ್ರೆ 1884ರಿಂದ 1921ರ ಅವಧಿಗೆ ಇವರು ಬದುಕಿದಂತಹ ವ್ಯಕ್ತಿ. ಈತನ ಪುಸ್ತಕವಾದಂತಹ ಇದರ ಒಂದು ಕೃತಿಯಲ್ಲಿ ಈ ಸಿದ್ಧಾಂತದ ಇದನ್ನ ಒಂದು ಕೃತಿಗಳಲ್ಲಿ ಈ ಬಹುತ್ವ ಸಿದ್ಧಾಂತದ ಅಂಶಗಳು ಬೀಜ ರೂಪದಲ್ಲಿ ನಮಗೆ ಕಾಣ್ತವೆ. ಹೇಗೆ ಅಂತ ಬಂದಾಗ, ಈ ಮೂರು ಅಂಶಗಳ ಆಧಾರದ ಮೇಲೆ ನಾವು ಅಂದ್ರೆ ಅವನ ಕೃತಿಗಳಿಗೆ ಈ ಮೂರು ಅಂಶಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡುವುದರ ಮೂಲಕ ಅವನು ಏನ್ ಮಾಡ್ತಾನೆ, ಈ ಸಿದ್ಧಾಂತದ ಅಂತದ್ದು ಬೀಜ ರೂಪದಲ್ಲಿ ನಮಗೆ ಕಾಣ್ತಾ ಬರುತ್ತೆ. ಒಟ್ಟಲ್ಲಿ ಏನಪ್ಪಂದ್ರೆ ಏಕತ್ವ ಪರಮಾಧಿಕಾರ ಸಿದ್ಧಾಂತದ ವಿರುದ್ಧವಾಗಿಯೇ ಈ ಸಿದ್ಧಾಂತ ಅನ್ನೋದು ಬೆಳೆದು ಬಂತು. ಇಡೀ ಜಾನ್ ಆಸ್ಟಿನ್ ಸಿದ್ಧಾಂತವನ್ನ ಖಂಡಿಸೋದಕ್ಕಾಗಿನೇ ಈ ಸಿದ್ಧಾಂತ ಅನ್ನೋದು ಅಸ್ತಿತ್ವಕ್ಕೆ ಬಂತು ಅಥವಾ ಬೆಳವಣಿಗೆಯನ್ನ ಸಾಧಿಸಿತು ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಈ ಸಿದ್ಧಾಂತದ ಬೆಳವಣಿಗೆಗೆ ಈ ಕಾರಣಗಳಿಗೆಲ್ಲ ಕಾರಣಗಳ ವಿವರಣೆಯನ್ನು ನಾವು ನೋಡ್ತಾ ಬಂದಾಗ, ಮೊದಲನೇ ಕಾರಣ ಏನಾಗಿದೆ ಅಂದ್ರೆ ರಾಜ್ಯದ ಕಾರ್ಯಕ್ಷೇತ್ರದ ವಿಸ್ತರಣೆ. ರಾಜ್ಯದ ಕಾರ್ಯಕ್ಷೇತ್ರದ ವಿಸ್ತರಣೆ, ಏನ್ ವಿಸ್ತರಣೆ ಆಯ್ತು ರಾಜ್ಯ ಅಂತ ಬಂದಾಗ, 18ನೇ ಶತಮಾನದವರೆಗೂ ರಾಜ್ಯ ಅನ್ನೋದು ಅದೊಂದು ಕೇವಲ ಪೊಲೀಸ್ ರಾಜ್ಯವಾಗಿತ್ತು. ಕೇವಲ ರಾಜ್ಯ ಅನ್ನೋದು ಜನರ ಆಸ್ತಿಪಾಸ್ತಿಗಳ ರಕ್ಷಣಾ ಕಾರ್ಯವನ್ನು ಮಾತ್ರ ಮಾಡುತ್ತೆ ಹೊರತಾಗಿ ಮಿಕ್ಕಂತೆ ಕೂಡಿದಂತೆ ಅದರ ಕಾರ್ಯಕ್ಷೇತ್ರ ಏನೂ ಇರಲಿಲ್ಲ. ಕೇವಲ ರಾಜ್ಯ ಅಂದ್ರೆ ಪೊಲೀಸ್ ರಾಜ್ಯ, ಜನರ ಆಸ್ತಿ ಪಾಸ್ತಿ ಮತ್ತು ಅವರ ಜೀವನದ ರಕ್ಷಣೆಯನ್ನ ಮಾಡುವಂತ ಒಂದು ಕೆಲಸವನ್ನು ಮಾತ್ರ ರಾಜ್ಯ ಮಾಡುತ್ತೆ ಹೊರತಾಗಿ ಮಿಕ್ಕ ಯಾವ ಕಾರ್ಯಗಳಿಂದ ಅದು ದೂರನೇ ಕುಳಿತು. ಹೀಗಿರಬೇಕಾದ್ರೆ 19ನೇ ಶತಮಾನದ ಪ್ರಾರಂಭಕ್ಕೆ ಬಂದಾಗ, 19ನೇ ಶತಮಾನ ಯಾವಾಗ ಶುರುವಾಯಿತೋ ಅವಾಗ ರಾಜ್ಯ ತನ್ನ ಕಾರ್ಯಕ್ಷೇತ್ರವನ್ನ ಬದಲಾಯಿಸಿಕೊಂಡು ಬಂತು. ಜನರ ಆಸ್ತಿ ಪಾಸ್ತಿ ರಕ್ಷಣೆ ಮಾಡುವುದರ ಜೊತೆಗೆ ತನ್ನ ರಾಜ್ಯದ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುವಂತಹ ಒಂದು ಕಲ್ಯಾಣ ರಾಜ್ಯವಾಗಿ ಬದಲಾವಣೆಯನ್ನ ಹೊಂದ ಬಂತು. ಅಂದ್ರೆ ಅಲ್ಲಿಯವರೆಗೂ ಕೇವಲ ರಕ್ಷಣಾ ಕಾರ್ಯವನ್ನು ಮಾಡುತ್ತಿದ್ದಂತಹ ರಾಜ್ಯ 19ನೇ ಶತಮಾನದ ಪ್ರಾರಂಭದ ಹೊತ್ತಿಗೆ ಎಲ್ಲ ಆ ರಾಜ್ಯ ತನ್ನ ಕಾರ್ಯಗಳ ಸ್ವರೂಪವನ್ನ ಬದಲಾಯಿಸಿಕೊಂತ ಬಂತು. ಹೇಗಂದ್ರೆ ಕೇವಲ ರಕ್ಷಣಾ ಕಾರ್ಯದ ಜೊತೆಗೆ ಅದರ ಜೊತೆಗೆ ರಾಜ್ಯ ಏನ್ ಮಾಡ್ತಂತಂದ್ರೆ ತನ್ನ ರಾಜ್ಯದ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಬಂತು ರಾಜ್ಯ. ಹಾಗಾಗಿ ಅಂದ್ರೆ ಇಲ್ಲಿ ಪೊಲೀಸ್ ರಾಜ್ಯವಾಗಿ ಇದ್ದಂಥದ್ದು ಅದು ಕಲ್ಯಾಣ ರಾಜ್ಯವಾಗಿ ಬದಲಾಯ್ತಾ ಬಂತು. ಹೀಗೆ ಕಲ್ಯಾಣ ರಾಜ್ಯವನ್ನ ಅಂತದ್ದು ಬಂದಾಗ ಇಲ್ಲಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುವಂತಹ ರಾಜ್ಯಕ್ಕೆ ಅಧಿಕಾರದ ಅವಶ್ಯಕತೆ ಇಲ್ಲ. ಕೇವಲ ಜನರ ಸೇವೆಯನ್ನ ಮಾತ್ರ ರಾಜ್ಯ ಮಾಡುತ್ತೆ. ಹಾಗಾಗಿ ಜನರ ಸೇವೆಯನ್ನ ಮಾಡಲಿಕ್ಕೆ ಅಧಿಕಾರದ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಅಧಿಕಾರ ಚಲಾಯಿಸುವ ಬದಲಾಗಿ ಜನಸೇವೆ ಮಾಡುವಂತಹ ರಾಜ್ಯಕ್ಕೆ ಅಧಿಕಾರದ ಅವಶ್ಯಕತೆ ಇಲ್ಲ. ಜನರ ಸೇವೆಯನ್ನು ಮಾಡುವಂತಹ ರಾಜ್ಯಕ್ಕೆ ಅಧಿಕಾರದ ಅವಶ್ಯಕತೆ ಇಲ್ಲ. ಹಾಗಾಗಿ ಅಂತಹ ಅಪರಿಮಿತವಾದ ನಿರಂಕುಶವಾದ ಅವರ್ಗೀಯವಾದ ಅವಿಭಾಜ್ಯವಾಗಿರ್ತಕ್ಕಂತಹ ಅಧಿಕಾರ ನಮಗೆ ಅನಗತ್ಯವಾಯಿತು, ಅದು ಬೇಕಾಗಿರಲಿಲ್ಲ. ಹಾಗಾಗಿ ಆ ಅವಧಿಯಲ್ಲಿ ಹುಟ್ಟಿಕೊಂಡಂತಹ ಮಹತ್ವ ಪಡೆದಂತಹ ಎಲ್ಲಾ ಸಂಘ ಸಂಸ್ಥೆಗಳು ತಮ್ಮ ಪ್ರಾಮುಖ್ಯತೆಯನ್ನ ಪಡ್ಕೊಂತ ಬಂದು
ಜನರ ಸೇವೆಗಾಗಿ ಜನರ ಏಳಿಗೆಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಏಳಿಗೆಗಾಗಿ ಶ್ರಮಿಸತಕ್ಕಂತ ಎಲ್ಲಾ ಸಂಘ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದಂತೆ ಅವುಗಳ ಮಹತ್ವವನ್ನ ಪಡಿತಾ ಬಂದವು ಅವುಗಳ ಉದಯದೊಂದಿಗೆ ರಾಜ್ಯ ಪೊಲೀಸ್ ರಾಜ್ಯವಾಗಿದ್ದು ಕಲ್ಯಾಣ ರಾಜ್ಯವಾಗಿ ಬದಲಾಯಿತಾ ಬಂತು ಹಾಗಾಗಿ ಈ ರಾಜ್ಯದ ಕಾರ್ಯಕ್ಷೇತ್ರ ಅನ್ನುವುದು ಏನಾಯ್ತು ಅಂದ್ರೆ ವಿಸ್ತರಣೆಯನ್ನ ಅರ್ಥ ಏನಾಯ್ತು ಅಲ್ಲಿ ಪೊಲೀಸ್ ರಾಜ್ಯವಾಗಿದ್ದು ಕಲ್ಯಾಣ ರಾಜ್ಯವಾಗಿ ಬದಲಾಗಿ ತನ್ನ ಸ್ವರೂಪವನ್ನ ಬದಲಾಯಿಸ್ತಾ ಬಂತು ಕಲ್ಯಾಣ ರಾಜ್ಯದಲ್ಲಿ ಕೇವಲ ಜನರ ಸೇವೆಯನ್ನ ಮಾಡಲಿಕ್ಕಾಗಿದೆ ಬರುತ್ತೆ ಇದೆ ಹೊರತಾಗಿ ಆ ಸೇವೆಯನ್ನ ಮಾಡುವುದಕ್ಕೆ ಅಧಿಕಾರದ ಅವಶ್ಯಕತೆನೆ ಇಲ್ಲ ಅಂತ ಹೇಳಿ ಬಹುತ್ವವಾದಿಗಳು ತಮ್ಮ ಮೊದಲ ಸಂಗತಿಯನ್ನ ಮುಂದೆ ಇಟ್ಟರು ಇನ್ನ ಎರಡನೇ ಸಂಗತಿ ಅಂದ್ರೆ ವೈಜ್ಞಾನಿಕ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಆಗಿರುವಂತಹ ಪ್ರಗತಿ ಅಂತ ಹೇಳಿ ನೋಡಿ ಕೈಗಾರಿಕಾ ಕ್ರಾಂತಿಯಿಂದಾಗಿ ಏನಾಯ್ತು ಜಗತ್ತಿನೆಲ್ಲೆಡೆ ಈ ವೈಜ್ಞಾನಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಪ್ರಗತಿ ಅತ್ಯಂತ ವೇಗವಾಗಿ ಸಾಧ್ಯತಾ ಹೋಯಿತು ಹೀಗೆ ಪ್ರಗತಿಯ ಫಲವಾಗಿ ಉತ್ಪಾದನೆ ಮತ್ತು ಮಾರುಕಟ್ಟೆಗಳ ಸಂಘಟನೆ ಅನ್ನುವಂಥದ್ದು ಮೊದಲಾಗಿ ಉತ್ಪಾದನೆ ಜಾಸ್ತಿ ಆಯ್ತಾ ಹೋಯಿತು ಆ ಉತ್ಪಾದನೆಯನ್ನ ಮಾರಾಟವನ್ನ ಮಾಡಲಿಕ್ಕೆ ಹಲವಾರು ಮಾರಾಟ ಸಂಘಟನೆಗಳು ಕೂಡ ಇಲ್ಲಿ ಅಸ್ತಿತ್ವಕ್ಕೆ ಬಂದವು ಇದರ ಫಲವಾಗಿನೇ ಉತ್ಪಾದನೆ ಮತ್ತು ಮಾರಾಟ ಹೆಚ್ಚಳದ ಪರಿಣಾಮದಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಎಲ್ಲಾ ರಾಷ್ಟ್ರಗಳ ಜೊತೆಗೆ ಪರಸ್ಪರ ಮೈತ್ರಿ ಸಹಕಾರ ಸಂಘಗಳು ಅವಶ್ಯವಾಗಿ ಬೆಳೀತಾ ಬಂದವು ಯಾಕಂದ್ರೆ ಯಾವುದೇ ರಾಜ್ಯವಾಗಲಿ ಇವತ್ತು ನಾನು ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದೀನಿ ಯಾವ ರಾಜ್ಯಗಳ ನನಗೆ ಸಹಕಾರ ಬೇಡ ಅಂತೇಳಿ ಎಲ್ಲೂ ಹೇಳಿಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಪ್ರತಿಯೊಂದು ರಾಷ್ಟ್ರವು ಒಂದಲ್ಲ ಒಂದು ರಾಷ್ಟ್ರ ಜೊತೆಗೆ ಅದು ಅವಲಂಬನೆ ಅನ್ನೋದು ಅವಶ್ಯವಾಗಿದೆ ಇವತ್ತು ಹಾಗಾಗಿ ಏನಾಯ್ತು ಈ ಉತ್ಪಾದನೆ ಮತ್ತು ಮಾರಾಟವನ್ನ ಮಾಡುವುದಕ್ಕಾಗಿನೇ ಹಲವಾರು ಮೈತ್ರಿಗಳು ಸಹಕಾರ ಸಂಬಂಧಗಳು ರಾಜತಾಂತ್ರಿಕ ಸಂಬಂಧಗಳು ಹಲವಾರು ವ್ಯವಹಾರಿಕ ಸಂಘಟನೆಗಳು ಅಲ್ಲಿ ಉತ್ಪಾದನೆ ಆಗ್ತಾ ಬಂದವು ಅಲ್ಲಿ ಉದಯವನ್ನ ಆಗ್ತಾ ಬಂದವು ಈ ಪ್ರಯತ್ನಗಳ ಫಲವಾಗಿನೇ ಈ ಸಂಘಗಳ ಪ್ರಯತ್ನದ ಅಥವಾ ಈ ಉತ್ಪಾದನೆ ಮತ್ತು ಮಾರಾಟದ ಫಲವಾಗಿನೇ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಬೆಳೀತಾ ಬಂದವು ಆ ಸಂಘ ಸಂಸ್ಥೆಗಳ ಅಂದ್ರೆ ವಿಶ್ವ ಹಣಕಾಸು ಸಂಸ್ಥೆ ವಿಶ್ವ ವ್ಯಾಪಾರ ಸಂಸ್ಥೆ ಮುಂತಾಗಿರ್ತಕ್ಕಂತಹ ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಗಳು ಬೆಳೀತಾ ಬಂದವು ಈ ಸಂಘಟನೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂತಹ ಎಲ್ಲಾ ರಾಷ್ಟ್ರ ಜೊತೆಗೆ ಸಂಬಂಧವನ್ನ ಬೆರೆಸುವುದರ ಜೊತೆಗೆ ಪರೋಕ್ಷವಾಗಿ ಏನ್ ಮಾಡ್ತಾ ಹೋಯ್ತು ಆ ರಾಷ್ಟ್ರಗಳ ಆಯಾ ರಾಷ್ಟ್ರಗಳ ಬಾಹ್ಯ ಪರಮಾಧಿಕಾರದ ಮೇಲೆ ನಿಯಂತ್ರಣವನ್ನ ಹೊಂದಿದ್ವು ಬಾಹ್ಯ ಪರಮಾಧಿಕಾರದ ಮೇಲೆ ನಿಯಂತ್ರಣವನ್ನು ಹೊಂದಿದ್ವು ಅವುಗಳನ್ನ ಮೊಟಕುಗೊಳಿಸುವುದು ಅನಿವಾರ್ಯವಾಯಿತು ಯಾಕಂದ್ರೆ ಒಂದು ರಾಷ್ಟ್ರ ಸ್ವಾವಲಂಬಿಯಾಗಿ ಏಕಾಂಗಿಯಾಗಿ ಬದುಕಲಿಕ್ಕೆ ಕಷ್ಟವಾಗ್ತಾ ಬಂತು ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂತಹ ಸಂಘಟನೆಗಳು ಯಾವ ಆ ಸಂಘಟನೆ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ರಾಷ್ಟ್ರಗಳು ಏನ್ ಮಾಡುದು ಪರಸ್ಪರ ಒಪ್ಪಂದವನ್ನ ಮಾಡಿಕೊಳ್ಳುವ ಜೊತೆಗೆ ಏನ್ ಮಾಡುದು ಪರೋಕ್ಷವಾಗಿ ಆ ರಾಜ್ಯ ಏನಾಯ್ತು ತನ್ನ ಪರಮಾಧಿಕಾರವನ್ನ ಮೊಟಕುಗೊಳಿಸಿಕೊಳ್ಳುವಂತ ಒಂದು ಕೆಲಸ ಆಯಿತು ಅಂತೇಳಿ ಹೇಳ್ತೇವೆ ಇನ್ನ ಮೂರನೇ ಸಂಗತಿ ಅಂದ್ರೆ ಸಂಘ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದದ್ದು ಸಂಘ ಸಂಸ್ಥೆಗಳು ಅನ್ನೋದು ಅಸ್ತಿತ್ವಕ್ಕೆ ಬಂದವು ಯಾಕಾಗಿ ಈ ಸಂಘ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದವು ಅಂತ ಬಂದಾಗ ವ್ಯಕ್ತಿಗಳ ಅನಂತವಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಯ ಅನಂತವಾಗಿರ್ತಕ್ಕಂತಹ ಎಂಡ್ಲೆಸ್ ಅಂತ ಹೇಳಿದ್ವಿ ಅವನ ಬೇಡಿಕೆಗಳಿಗೆ ಆಸೆಗಳಿಗೆ ಯಾವತ್ತೂ ಕೊನೆಯೇ ಇಲ್ಲ ವ್ಯಕ್ತಿಯ ಅನಂತ ಬೇಡಿಕೆಗಳನ್ನ ಪೂರೈಸಿಕೊಳ್ಳುವುದಕ್ಕಾಗಿ ಹಲವಾರು ಸಂಘ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದವು ಮನುಷ್ಯನಿಗೆ ಆಸೆಗಳಿಗೆ ಮಿತಿನೇ ಇಲ್ಲ ಅದು ಅನಂತ ಎಂಡ್ಲೆಸ್ ಅದು ದಿಗಂತನೇ ಇಲ್ಲದ್ದು ಅಂತ ಹೇಳ್ತೀವಿ ಅದಕ್ಕೊಂದು ಅವನ ಆಸೆಗಳಿಗೆ ಕ್ಷಿತಿಜ ಅನ್ನೋದೇ ಇಲ್ಲವೇ ಇಲ್ಲ ಅದು ನಿರಂತರವಾಗಿರುತ್ತವೆ ಒಂದು ಆಸೆ ಆಯ್ತಾ ಮತ್ತೊಂದಕ್ಕೆ ಹೋಗ್ತಾ ಹೋಗ್ತವೆ ಹಾಗೆ ಅವನ ನಿರಂತರವಾಗಿರ್ತಕ್ಕಂತಹ ಅನಂತವಾಗಿರ್ತಕ್ಕಂತಹ ಬೇಡಿಕೆಗಳನ್ನ ಪೂರೈಸಿಕೊಳ್ಳುವುದಕ್ಕಾಗಿ ತನ್ನ ಅನಂತವಾದ ಬೇಡಿಕೆಗಳನ್ನ ಪೂರೈಸಿಕೊಳ್ಳುವುದಕ್ಕಾಗಿ ಹಲವಾರು ಸಂಘ ಸಂಸ್ಥೆಗಳು ಅಲ್ಲಿ ಬಂದವು ಆ ಸಂಘ ಸಂಸ್ಥೆಗಳು ತಮ್ಮದೇ ಆದಂತಹ ವ್ಯಕ್ತಿತ್ವವನ್ನ ಕೂಡ ಆ ಸಂಘ ಸಂಸ್ಥೆಗಳು ಹೊಂದಿದ್ದಾವೆ ಅಂತ ಪ್ರತಿಯೊಂದು ಸಂಘ ಸಂಸ್ಥೆಗಳು ತಮ್ಮದೇ ಆದಂತಹ ವ್ಯಕ್ತಿತ್ವ ಒಂದು ಆತ್ಮವನ್ನ ಹೊಂದಿದ್ದಾವೆ ಅಂತ ಹೇಳಿದರೆ ಅವುಗಳು ಹೇಳುವಂತೆ ಡಾಕ್ಟರ್ ಫಿಗ್ಗೀಸ್ ಅವುಗಳು ಯಾವುದು ಅಂತೇಳಿ ಅವರು ಹೇಳ್ತಾರೆ ಒಂದನೇದು ಕುಟುಂಬ ಈ ಯಾವ ಸಂಸ್ಕೃತಿಗಳು ಅಂದ್ರೆ ಈ ಮನುಷ್ಯನ ಅನಂತವಾಗಿರ್ತಕ್ಕಂತಹ ಬೇಡಿಕೆಗಳನ್ನ ಪೂರೈಸಿಕೊಳ್ಳುವುದಕ್ಕಾಗಿ
ಹಲವಾರು ಸಂಘ ಸಂಸ್ಥೆಗಳು ಬಂದ್ವಲ್ಲ ಈ ಹಲವಾರು ಸಂಘ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದ್ವಲ್ಲ ಈ ಯಾವ ಸಂಘ ಸಂಸ್ಥೆಗಳನ್ನ ರಾಜ್ಯ ಕಟ್ಟಿಕೊಟ್ಟಿಲ್ಲ ಅವುಗಳು ಮಾನವನ ಸಾಂಘಿಕದ ಫಲವಾಗಿ ಸಾಂಘಿಕ ಜೀವನದ ಫಲವಾಗಿ ಅವುಗಳು ಬೆಳೆದು ಬಂದವು ಅನ್ನೋದು ನಾವಿಲ್ಲಿ ಮರಿಬಾರದು ಹಾಗಾಗಿ ಆ ಸಂಘ ಸಂಸ್ಥೆಗಳು ಯಾವುವು ಅಂತ ಹೇಳಿ ಡಾಕ್ಟರ್ ಫಿಕ್ಕೀಸ್ ಹೇಳಿದರೆ ಒಂದನೆಯದು ಕುಟುಂಬ ಒಬ್ಬ ಚಿಕ್ಕದಾಗಿ ಮಾನವ ಒಬ್ಬ ಸಣ್ಣ ವ್ಯಕ್ತಿಯಾಗಿರ್ತಾನೆ ಕೂಸ ಆಗಿರ್ತಾನೆ ಆ ಕೂಸ ಆಗಿರ್ತಕ್ಕಂಥ ವ್ಯಕ್ತಿ ತಾನೊಬ್ಬ ಕೂಸ ಆಗಿರ್ತಕ್ಕಂಥದ್ದು ಆ ಕೂಸು ಶಿಶುವಾಗಿದ್ದಂಥದ್ದು ವ್ಯಕ್ತಿಯಾಗಿ ಬದಲಾಗಲಿಕ್ಕೆ ಅವನು ವ್ಯಕ್ತಿಯಾಗಿ ಬೆಳಿಲಿಕ್ಕೆ ಕುಟುಂಬ ಅನ್ನೋ ಒಂದು ಸಂಸ್ಥೆ ಅವಶ್ಯವಾಯಿತು ತನ್ನ ಧಾರ್ಮಿಕ ಭಾವನೆಗಳನ್ನ ಪೂರೈಸಿಕೊಳ್ಳುವುದಕ್ಕಾಗಿ ಆ ಮನುಷ್ಯ ಏನ್ ಮಾಡ್ದ ದೇವಸ್ಥಾನಗಳನ್ನ ಮಂದಿರಗಳನ್ನ ಚರ್ಚ್ಗಳನ್ನ ಮಸೀದಿಗಳನ್ನ ನಿರ್ಮಾಣ ಮಾಡಿಕೊಂಡ ಅಷ್ಟೇ ಅಲ್ಲ ತನ್ನ ಆರ್ಥಿಕ ಚಟುವಟಿಕೆಗಳನ್ನ ಮುಂದುವರಿಸುವುದಕ್ಕಾಗಿ ಹಲವಾರು ಆರ್ಥಿಕ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡ ಜೊತೆಗೆ ತನ್ನ ಶೈಕ್ಷಣಿಕ ಹಸಿವನ್ನ ತನ್ನ ಜ್ಞಾನದ ಮಿತಿಯನ್ನ ವಿಸ್ತರಿಸಿಕೊಳ್ಳುವುದಕ್ಕಾಗಿ ಹಲವಾರು ಶಾಲೆ ಕಾಲೇಜುಗಳನ್ನ ವಿಶ್ವವಿದ್ಯಾಲಯಗಳನ್ನ ಕಟ್ಟಿಕೊಂಡ ಹೀಗೆ ಅವೆಲ್ಲವನ್ನ ಕಟ್ಟಿಕೊಂಡ ಹೋದ ಹಾಗಾಗಿ ಈ ಎಲ್ಲ ಶಾಲೆ ಮನೆ ಕಾಲೇಜ್ ಧಾರ್ಮಿಕ ಸಂಸ್ಥೆಗಳು ಇವ್ಯಾವುದನ್ನು ರಾಜ್ಯ ಕಟ್ಟಿಕೊಂಡಿಲ್ಲ ಈ ಎಲ್ಲವೂ ಮಾನವನ ಸಾಂಘಿಕ ಜೀವನದ ಫಲವಾಗಿ ಇವು ಬೆಳೆದು ಬಂದವು ಹಾಗಾಗಿ ರಾಜ್ಯಕ್ಕೆ ಪರಮಾಧಿಕಾರ ಇರುವಂತೆ ಇವುಗಳಿಗೂ ಕೂಡ ಹಂಚಿಕೊಳ್ಳ್ರಿ ಅನ್ನೋದೊಂದು ಬಹುತ್ವವಾದಿಗಳ ವಾದ ಇವುಗಳ ಜೊತೆಯಲ್ಲಿ ಮತ್ತೊಂದು ಅಂಶವನ್ನು ಅವರು ನಮ್ಮ ಬಹುತ್ವವಾದಿಗಳು ಸೇರಿಸ್ತಾರೆ ಆ ಅಂಶ ಯಾವುದು ಅಂದ್ರೆ ಅದುವೇ ಸಂಯುಕ್ತ ಪದ್ಧತಿ ಅಂತೇಳಿ ಸಂಯುಕ್ತ ರಾಜ್ಯ ಪದ್ಧತಿ ಅಂತ ಒಂದು ನಾಲ್ಕನೇ ಸಂಗತಿಯನ್ನ ಅವರು ಸೇರಿಸ್ತಾ ಬರುತ್ತಾರೆ ಅಂದ್ರೆ ಈ ಬಹುತ್ವವಾದದ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಕೊಟ್ಟಂತಹ ಮತ್ತೊಂದು ಸಂಗತಿ ನಾಲ್ಕನೆಯ ಸಂಗತಿ ಅಂದ್ರೆ ಅದು ಸಂಯುಕ್ತ ರಾಜ್ಯ ಪದ್ಧತಿ ಅಂತ ಸಂಯುಕ್ತ ರಾಜ್ಯ ಪದ್ಧತಿ ಅಂತ ಹೇಳಿದರೆ ನೋಡಿ ಪರಮಾಧಿಕಾರವನ್ನ ಪಡೆದಿರುವ ರಾಜ್ಯವು ಸಂಘ ಸಂಸ್ಥೆಗಳೊಂದಿಗೆ ಸಹಕರಿಸಿಕೊಂಡು ಹೋಗುವಂತೆ ಮಾಡುವುದು ಹೇಗೆ ಎಂಬುದನ್ನ ಬಹುತ್ವವಾದಿಗಳು ಈ ಸಂಯುಕ್ತ ರಾಜ್ಯ ಪದ್ಧತಿಯನ್ನ ಉದಾಹರಣೆಯನ್ನಾಗಿ ಇಟ್ಕೊಂಡು ಅವರಿಗೆ ಹೇಳ್ತಾ ಬಂದರು ಅಂದ್ರೆ ಒಂದು ರಾಜ್ಯವು ತಾನು ಪರಮಾಧಿಕಾರವನ್ನ ಹೊಂದಿರುವಂತೆ ಇತರ ಸಂಘ ಸಂಸ್ಥೆಗಳಿಗೂ ಕೂಡ ಆ ಪರಮಾಧಿಕಾರವನ್ನ ಹಂಚಿಕೆಯನ್ನ ಮಾಡಿಕೊಂಡ್ರಿ ಹೆಂಗೆ ಅಂತ ಬಂದಾಗ ಸಂಯುಕ್ತ ಪದ್ಧತಿಯನ್ನು ತಂದು ಅವರು ಮುಂದಿಡ್ತಾರೆ ಸಂಯುಕ್ತ ಪದ್ಧತಿಯಲ್ಲಿ ಅಥವಾ ಫೆಡರಲ್ ಸಿಸ್ಟಮ್ ನಲ್ಲಿ ಅಥವಾ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಹೇಗೆ ಅಧಿಕಾರವನ್ನ ಹಂಚಿಕೆಯನ್ನ ಮಾಡಿಕೊಟ್ಟಿರ್ತಾರೋ ಅದೇ ರೀತಿಯಾಗಿ ಇಲ್ಲಿ ರಾಜ್ಯ ಮತ್ತು ಸಂಘ ಸಂಸ್ಥೆಗಳಿಗೆ ಅಧಿಕಾರವನ್ನ ಹಂಚಿಕೆಯನ್ನ ಮಾಡಿಕೊಡ್ರಿ ಅದೇ ರೀತಿಯಾಗಿ ಹಂಚಿಕೆಯನ್ನ ಮಾಡಿಕೊಡ್ರಿ ಅಂದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿಯೇ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಹೇಗೆ ಅಧಿಕಾರವನ್ನ ಹಂಚಿಕೆಯನ್ನ ಮಾಡಿಕೊಟ್ಟಿರಲಾಗಿರುತ್ತದೆಯೋ ಅದೇ ರೀತಿಯಾಗಿ ಪರಮಾಧಿಕಾರವನ್ನ ಕೇಂದ್ರ ಮತ್ತು ರಾಜ್ಯದಲ್ಲಿ ಇದ್ದಂತಹ ಅಥವಾ ರಾಜ್ಯವು ತನ್ನ ಒಳಗಡೆ ಬೆಳೆದು ಬಂದಂತಹ ಹಲವಾರು ಸಂಘ ಸಂಸ್ಥೆಗಳಿಗೆ ಜೊತೆಗೆ ಅವನ್ನ ಹಂಚಿಕೆಯನ್ನ ಮಾಡಿಕೊಟ್ಬಿಡ್ರಿ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಸಂವಿಧಾನಬದ್ಧವಾಗಿ ಅವುಗಳಿಗೆ ಅಧಿಕಾರವನ್ನ ಹಂಚಿಕೆಯನ್ನ ಮಾಡಿಕೊಟ್ಟಿರುವಂತೆ ಒಂದು ರಾಜ್ಯದಲ್ಲಿ ಇರ್ತಕ್ಕಂತಹ ಪರಮಾಧಿಕಾರವನ್ನ ಆ ರಾಜ್ಯದಲ್ಲಿಗೆ ಇರ್ತಕ್ಕಂತಹ ಸಂಘ ಸಂಸ್ಥೆಗಳಿಗೆ ಪರಮಾಧಿಕಾರವನ್ನ ಹಂಚಿಕೆಯನ್ನ ವಿಭಜನೆ ಮಾಡಿ ಕೊಟ್ಟು ಬಿಡ್ರಿ ಅಂತೇಳಿ ಬಹುತ್ವವಾದಿಗಳು ಖಂಡಿಸ್ತಾರೆ ಈ ಎಲ್ಲ ನಾಲ್ಕು ಕಾರಣಗಳಿಂದಾಗಿ ಈ ಬಹುತ್ವವಾದ ಸಿದ್ಧಾಂತ ಅನ್ನೋದು ಹೇಗೆ ಬೆಳೆದು ಬರುತ್ತು ಅನ್ನಕ್ಕೆ ಈ ಒಂದು ಬೆಳವಣಿಗೆಗೆ ಏನು ಕಾರಣ ಅನ್ನೋದನ್ನ ಈ ನಾಲ್ಕು ಸಂಗತಿಗಳನ್ನು ಅವರು ಹೇಳುವುದರ ಮೂಲಕ ತಮ್ಮ ವಾದವನ್ನ ಬಲವಾಗಿ ಅವರು ಮಂಡಿಸ್ತಾ ಬರ್ತಾರೆ ವಿದ್ಯಾರ್ಥಿಗಳೇ ಇದು ಬಹುತ್ವ ಪರಮಾಧಿಕಾರ ಸಿದ್ಧಾಂತದ ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂತಹ ಅಂಶಗಳು ಅಂತ ಹೇಳ್ಬೋದು ಇನ್ನು ಮುಂದಿನ ಕ್ಲಾಸ್ ಅಲ್ಲಿ ನಾವು ಈ ಪರಮಾಧಿಕಾರ ಸಿದ್ಧಾಂತದ ಒಂದು ವಿವರಣೆಯನ್ನ ಮತ್ತು ಅದರ ಗುಣಗಳನ್ನ ದೋಷಗಳನ್ನ ನಾವು ಮುಂದಿನ ಕ್ಲಾಸ್ ಅಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಅದುವರೆಗೂ ನಮಸ್ಕಾರ.